ಸಿದ್ದರಾಮಯ್ಯಗೆ ಭಾರತ್ ಜೋಡೋಗೆ ಆಹ್ವಾನ ಇರಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಂತೆ ಡಿಕೆಶಿ ಸಿಡಿಮಿಡಿಗೊಂಡಿದ್ದಾರೆ ತುಮಕೂರಿನ ಗುಬ್ಬಿಯಲ್ಲಿ ಡಿಕೆಶಿ ಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಭಾರತ್ ಜೋಡೋ ನನ್ನ ಕಾರ್ಯಕ್ರಮ ಅಲ್ಲ ಇದು ಭಾರತ್ ಜೋಡೋ ಕಾಂಗ್ರೆಸ್ನ ಕಾರ್ಯಕ್ರಮ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅಂತ ಹೇಳಿ ಡಿಕೆಶಿ ಕುಮಾರ್ ಗರಂ ಆಗಿದ್ದಾರೆ ಮೊನ್ನೆ ನಾವು ಗಮನಿಸ್ತಾ ಇದ್ವಿ ಕಾಂಗ್ರೆಸ್ನ ಸಿಎಲ್ಪಿ ಸಭೆ ನಡೆಯತಾ ಇತ್ತು ಅದೇ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆಗೂ ಮುಂಚಿತವಾಗಿ ಭಾರತ್ ಜೋಡಿಗೆ ಸಂಬಂಧಪಟ್ಟಂತೆ ಸಭೆ ನಡೆಸಲಾಗಿತ್ತು ಕಾಂಗ್ರೆಸ್ನ ಎಲ್ಲಾ ನಾಯಕರು ಅದರಲ್ಲಿ ಭಾಗಿಯಾಗಿದ್ದರು ಆದರೆ ಸಿದ್ದರಾಮಯ್ಯನವರಿಗೆ ಮಾತ್ರ ಆಹ್ವಾನ ಇರಲಿಲ್ಲ ಅಲ್ಲಿ ಸಿದ್ದರಾಮಯ್ಯನವರು ಬರ್ತಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಅವರನ್ನು ಕರೀತಾರೆ ರಣದೀಪ್ ಸುರ್ಜೇವಾಲಾ ಇರ್ತಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಜೊತೆಗೆ ಸಾಕಷ್ಟು ನಾಯಕರು ಅಲ್ಲಿ ಇರ್ತಾರೆ ಅವರು ಕರೀತಾರೆ ಬನ್ನಿ ಭಾರತ್ ಜೋಡೋ ಕಾರ್ಯಕ್ರಮದ ಮೀಟಿಂಗ್ ಆಗ್ತಾ ಇದೆ ಪಕ್ಕದಲ್ಲೇ ಆಗ್ತಾ ಇದೆ ಬನ್ನಿ ಅದನ್ನ ಅಟೆಂಡ್ ಮಾಡಿ ಆಮೇಲೆ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ ಅಂತ ಹೇಳಿ ಕರೀತಾರೆ ಆದರೆ ಸಿದ್ದರಾಮಯ್ಯನವರು ಸಿಡಿಮಿಡಿಕೊಂಡು ಯಾಕೆ ನೀ ಬರಬೇಕು ನಾನು ನನಗೆ ಯಾರು ಆಹ್ವಾನವನ್ನೇ ಕೊಟ್ಟಿಲ್ಲ ನನ್ನನ್ನು ಯಾರು ಕರೆದೇ ಇಲ್ಲ ನಾನು ಯಾಕೆ ಬರಬೇಕು ನಾನು ಬರೋದಿಲ್ಲ ಅಂತ ಹೇಳಿ ಕೋಪದಿಂದ ಮಾತನಾಡಿದರು ಇದೆಲ್ಲ ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರರ ಮಧ್ಯೆ ಎಲ್ಲ ಸರಿ ಇಲ್ಲ ಅಂತ ಹೇಳಿ ಬಿಂಬಿತವಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ ಸಿದ್ದುಗೆ ಭಾರತ್ ಜೋಡಿಗೆ ಆಹ್ವಾನ ಇರಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಳಿ ಪ್ರಶ್ನೆ ಕೇಳ್ತಾ ಅವರು ಸಿಡಿಮಿಡಿಗೊಂಡಿದ್ದಾರೆ ತುಮಕೂರಿನ ಗುಬ್ಬಿಯಲ್ಲಿ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಭಾರತ್ ಜೋಡೋ ಕಾರ್ಯಕ್ರಮ ಇದೆಯಲ್ಲ ಇದು ನನ್ನ ವೈಯಕ್ತಿಕ ಕಾರ್ಯಕ್ರಮ ಅಲ್ಲ ಇದು ಭಾರತ್ ಜೋಡೋ ಕಾರ್ಯಕ್ರಮ ಕಾಂಗ್ರೆಸ್ನ ಕಾರ್ಯಕ್ರಮ ಇದಕ್ಕೆ ಯಾರಿಗೂ ಆಹ್ವಾನ ಕೊಡಬೇಕು ಅಂತ ಇಲ್ಲ ನನ್ನ ಕಾರ್ಯಕ್ರಮ ಇದು ಅಂತ ಹೇಳಿ ತಿಳ್ಕೊಂಡು ಬರಬೇಕು ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಡಿಕೆಶಿ ಗರಂ ಆಗಿದ್ದಾರೆ ಇನ್ನು ಭಾರತ್ ಜೋಡೋಗೆ ಆಹ್ವಾನ ಇಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ ನಾನು ಸಿದ್ದರಾಮಯ್ಯ ಮಂಡ್ಯ ಮೈಸೂರು ಪ್ರವಾಸ ಹೊರಟಿದ್ದೀವಿ ನಾವು 18 ಮತ್ತು 19 ರಂದು ಪ್ರವಾಸ ಹೊರಟಿದ್ದೀವಿ ಸಿದ್ದರಾಮಯ್ಯಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಟ್ಟಿದ್ದಾರೆ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವಂತ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಜವಾಬ್ದಾರಿ ಕೊಟ್ಟಿರುವಂತದ್ದು ವರಿಷ್ಠರು ನನಗೆ ಪಕ್ಷ ಸಂಘಟನೆ ಕೆಲಸ ಮಾಡು ಅಂತ ಹೇಳಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಪಕ್ಷದಲ್ಲಿ ಎಲ್ಲರಿಗೂ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಡಿಕೆಶಿ ಗರಂ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕರ್ದಿಲ್ಲ ಅಂತ ಹೇಳಿದ್ದಾರೆ ಜೊತೆಯಲ್ಲಿ ಹಿರಿಯ ನಾಯಕರು ಯಾರು ಕೂಡ ಭಾಗಿ ಆಗ್ತಿಲ್ಲ ನನ್ನ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯನವರು ಸಂತೋಷದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಈ ಹಿಂದೆ ಮೇಕೆದಾಟು ಪಾದಯಾತ್ರೆಯನ್ನು ಕಾಂಗ್ರೆಸ್ ಮಾಡಿತು ಆ ಸಂದರ್ಭದಲ್ಲಿ ಇಡೀ ಕಾರ್ಯಕ್ರಮ ಇಡೀ ಪಾದಯಾತ್ರೆ ಅದು ಡಿ ಕೆ ಶಿವಕುಮಾರ್ದು ವೈಯಕ್ತಿಕ ಕಾರ್ಯಕ್ರಮ ಅಂತ ಹೇಳುವಂಥ ರೀತಿಯಲ್ಲಿ ಬಿಂಬಿತವಾಗಿತ್ತು ಅದಾದ ಬಳಿಕ ಸಿದ್ದರಾಮೋತ್ಸವವನ್ನು ಮಾಡಿದ್ರು ಅದು ಸಿದ್ದರಾಮಯ್ಯನವರ ವೈಯಕ್ತಿಕ ಕಾರ್ಯಕ್ರಮ ಅಂಥೇಳಿ ಆ ಮಟ್ಟಿಗೆ ಬಿಂಬಿಸಲಾಗಿತ್ತು ಇನ್ನು ಈಗ ಭಾರತ್ ಜೋಡೋ ಅಂತ ಹೇಳಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಾರದು ಇದು ವೈಯಕ್ತಿಕ ಕಾರ್ಯಕ್ರಮನೋ ಅಥವಾ ಕಾಂಗ್ರೆಸ್ನ ಕಾರ್ಯಕ್ರಮನೋ ಅಂಥೇಳಿ ಕಾಂಗ್ರೆಸ್ನ ನಾಯಕರಲ್ಲೇ ಗೊಂದಲ ಇದೆ ಒಂದು ಕಡೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವರ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅಂಥೇಳಿ ಮತ್ತೆ ಮತ್ತೆ ಬಿಂಬಿತವಾಗ್ತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಏನು ಹೇಳಿದ್ರು ಅವರು ಅಂತ ವಸುದೇವ್ ಖಂಡಿತವಾಗ್ಲು ಕೂಡ ಮೊನ್ನೆ ನಡೆದಂತ ಒಂದು ಸಿಎಲ್ಪಿ ಸಭೆಯಲ್ಲಿ ಏನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತೈತೆ ಬೆಂಗಳೂರಿನಲ್ಲಿ ಖಾಸಗಿ ಓಟ್ನಲ್ಲಿ ಅಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಲೀಂ ಅಹಮದ್ ರವರು ಪಕ್ಕದಲ್ಲೇ ಕೂಡ ಏನು ಭಾರತ್ ಜೋಡೋ ಯಾತ್ರೆ ಒಂದು ವಿಚಾರವಾಗಿ ಮೀಟಿಂಗ್ ಅನ್ನ ಕೂಡ ಡಿ ಕೆ ಶಿವಕುಮಾರ್ ಆಗ್ಬೋದು ಸುರ್ಜೇವಾಲ ಆಗ್ಬೋದು ಜೊತೆಗೆ ರಾಜ್ಯದ ಪ್ರಮುಖ ನಾಯಕರುಗಳಾದಂತ ಪರಮೇಶ್ವರ್ ಸೇರಿದಂತೆ ಹಲವರು ಕಾಂಗ್ರೆಸ್ ನಾಯಕರು ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಸಿಎಲ್ಪಿ ಮೀಟಿಂಗ್ ಗೆ ಬಂದಂತಹ ಯಾರು ಸಿದ್ದರಾಮಯ್ಯನವ್ರನ್ನ ಸಲೀಂ ಅಹಮದ್ ಅವ್ರು ಕರೀತಾರೆ ಬನ್ನಿ ಸರ್ ಅಲ್ಲಿ ಆಹ್ವಾನ ಅಲ್ಲಿ ಇದ್ರು ಮೀಟಿಂಗ್ ಮಾಡ್ತಾ ಇದಾರೆ ಭಾರತ್ ಜೋಡ ನನಗೆ ಯಾವುದೇ ರೀತಿಯಾದಂತ ಆಹ್ವಾನ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸಿದ್ದರಾಮಯ್ಯನವ್ರು ಹೇಳ್ತಾರೆ ತದನಂತರ ಈ ಒಂದು ವಿಚಾರವಾಗಿ ನಿನ್ನೆ ಏನು ಡಿ ಕೆ ಶಿವಕುಮಾರ್ ತುಮಕೂರಿನಲ್ಲಿ ಕಾಂಗ್ರೆಸ್ನ ಸಂಘಟನೆಯನ್ನ ವೀಕ್ಷಣೆ ಮಾಡಕ್ಕೆ ಬಂದಂತ ಸಂದರ್ಭ ಅಂದ್ರೆ ಮುಂದಿನ
ತಿಂಗಳು 9ರಿಂದ 12ನೇ ತಾರೀಕು ಏನು ತುಮಕೂರು ನಗರದಲ್ಲಿ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ 4 ತಾಲೂಕುಗಳಲ್ಲಿ ಭಾರತ ಜೋಡೋ ಯಾತ್ರೆ ಏನು ಪಾದಯಾತ್ರೆ ನಡೆಯುತ್ತೆ. ಈ ಒಂದು ಪಾದಯಾತ್ರೆ ಒಂದು ವೀಕ್ಷಣೆ ಮಾಡೋದಕ್ಕೋಸ್ಕರ ಬಂದಂತ ಪೂರ್ವಭಾವಿ ವೀಕ್ಷಣೆಗೆ ಬಂದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರುವಂತದ್ದು. ಅಂದ್ರೆ ಈ ಒಂದು ವಿಚಾರವಾಗಿ ಸಿದ್ದರಾಮಯ್ಯನವರು ನನಗೆ ಆಹ್ವಾನ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರೆ ನೀವು ಈ ಒಂದು ವಿಚಾರಕ್ಕೆ ಯಾವ ಒಂದು ಪ್ರತಿಕ್ರಿಯೆಯನ್ನು ನೀಡ್ತೀರಾ ಅನ್ನೋ ಒಂದು ಮಾತನ್ನ ಕೇಳುವಂತ ಸಂದರ್ಭದಲ್ಲಿ ಇಲ್ಲ ಇದಕ್ಕೆ ಯಾವುದೇ ರೀತಿಯ ಒಂದು ಗೊಂದಲ ಬೇಡ, ಈ ಒಂದು ವಿಚಾರದಲ್ಲಿ ಇದು ನನ್ನ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ ಕಾರ್ಯಕ್ರಮ, ಅಂದ್ರೆ ಪಕ್ಷ ಯಾವ ಯಾವ ಜವಾಬ್ದಾರಿ ಯಾರ್ಯಾರಿಗೆ ಕೊಡುತ್ತೆ ಎಲ್ಲ ಜವಾಬ್ದಾರಿಯನ್ನ ನಿರ್ವಹಿಸುವಂತದ್ದು ಎಲ್ಲರ ಒಂದು ಆದ್ಯ ಕರ್ತವ್ಯ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತದೊಂದು. ಯಾಕೆಂತಂದ್ರೆ ಈ ಸಿದ್ದರಾಮಯ್ಯನವರು ಮಾತನಾಡ್ತಾರೆ, ನೀವ್ ಹೇಳ್ತಿದ್ರ ಅನ್ನೊಂದು ಮಾತನ್ನ ಮಾತ್ರ ಹೇಳ್ತಾರೆ. ಯಾಕೆಂದ್ರೆ ನಾನು ಸಿದ್ದರಾಮಯ್ಯನವರು ಮತ್ತೆ ನಾನು ಇಬ್ರು ಕೂಡ 18 ಮತ್ತೆ 19ರಂದು ಮಂಡ್ಯ ಮತ್ತೆ ಮೈಸೂರು ಭಾಗದಲ್ಲಿ ಏನು ಈ ಒಂದು ವಿಚಾರವಾಗಿ ಕೂಡ ಹೊರಟಿದ್ದೇನೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹಲವು ನಾಯಕರು ಹಾಜರಾಗಿಲ್ಲ ಅಂತ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಕೇರಳದರಿದ್ದಾರೆ, ಹಾಗಾಗಿ ಬಂದಿಲ್ಲ. ಏನು ಸಿದ್ದರಾಮಯ್ಯನವರಿಗೆ ಈಗಾಗಲೇ ಸೋನಿಯಾ ಗಾಂಧಿ ಅವರು ಭ್ರಷ್ಟಾಚಾರದ ವಿಚಾರಗಳನ್ನ ಸರ್ಕಾರದಲ್ಲಿ ಅಧಿವೇಶನದ ಸಂದರ್ಭ ಎತ್ತಿಡಿ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ಹಾಗಾಗಿ ಅವರು ವಿರೋಧ ಪಕ್ಷದ ನಾಯಕರ ಕೆಲಸ ಮತ್ತೆ ಸರ್ಕಾರದ ವಿರುದ್ಧ ಸರ್ಕಾರದ ಲೋಪಗಳನ್ನ ಎತ್ತಿಡಿಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಿಟ್ರೆ ನಾವು ಅವ್ರನ್ನ ಆಹ್ವಾನ ಕೊಟ್ಟಿಲ್ಲ ಅನ್ನೋ ಮಾತನ್ನ ಹೇಳಬಾರ್ದು ಅನ್ನೋ ಮಾತನ್ನು ಕೂಡ ಹೇಳ್ತಿರೋಂಥದ್ದು. ಒಟ್ಟಾರೆ ಮುಂದಿನ ದಿನ ಈಗಾಗಲೇ ಏನು ಇವರಿಬ್ಬರು ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಕೋಲ್ಡ್ ವಾರ್ ಮೇಲೆ ಒಂದು ಕಡೆ ಚುನಾವಣೆ ಹತ್ರವಾಗ್ತಾ ಇದೆ, ಕೇವಲ 8 ತಿಂಗಳು ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರು ಒಮ್ಮೆ ಹೇಳ್ತಾರೆ ನಾವು ಒಟ್ಟಿಗೆ ಇದ್ದೀವಿ, ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ಅಂತ ಹೇಳಿದ ತಕ್ಷಣ ಸಿದ್ದರಾಮಯ್ಯವರು ನನಗೆ ಆಹ್ವಾನ ಇಲ್ಲ ನಾನು ಬರೋದೇ ಇಲ್ಲ ಅಂತೇಳಿ ಅವರು ಕೂತ್ಬಿಟ್ಟಿದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಅವರು ನೋಡಿ ಇದು ವೈಯಕ್ತಿಕ ಕಾರ್ಯಕ್ರಮ ಅಲ್ಲ, ಇದು ಕಾಂಗ್ರೆಸ್ನ ಕಾರ್ಯಕ್ರಮ, ನಿಮಗೇನು ಆಹ್ವಾನ ಕೊಡಲೇಬೇಕು ಅಂತ ಇಲ್ಲ ಅಂತೇಳಿ ಈ ದಾಟಿಯಲ್ಲಿ ಮಾತಾಡ್ತಾರೆ. ಎಲ್ಲ ನೋಡ್ತಾ ಹೋದ್ರೆ ಇನ್ನೂ ಈ ಇಬ್ಬರ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ ಅಂತ ಹೇಳಿ ಅನಿಸ್ತಾ ಇಲ್ವಾ? ಖಂಡಿತ ವಾಸುದೇವ್, ಯಾಕೆ ಅಂತಂದ್ರೆ ಚುನಾವಣೆ ಹತ್ರ ಬರ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ಕ್ರೇಸ್ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಹೋದ ಕಡೆ ಎಲ್ಲರೂ ಕೂಡ ಏನು ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯನವರು ಹೋದ ಕಡೆ ಎಲ್ಲನೂ ಮುಂದಿನ ಸಿಎಂ ಸಿದ್ದರಾಮಯ್ಯನವರ ಎನ್ನೊಂದು ಮಾತುಗಳನ್ನು ಕೂಡ ಕೂಗ್ತಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಬಂದಂತ ಸಂದರ್ಭದಲ್ಲಿ ಮುಂದಿನ ಸಿಎಂ ಡಿ ಕೆ ಅನ್ನೋ ಒಂದು ಮಾತುಗಳನ್ನು ಕೂಡ ಕೂಗ್ತಾರೆ. ಆದ್ರೆ ಇವರಿಬ್ಬರ ಕೋಲ್ಡ್ ವಾರ್ ಮುಂದುವರಿದೆ ಅನ್ನೋದಕ್ಕೆ ಈಗೇನು ನಮ್ಮ TV5 ಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಒಂದು ರೀತಿ ಸಾಕ್ಷಿ. ಆದ್ರೆ ನಿನ್ನೆ ಇನ್ನು ಡಿ ಕೆ ಶಿವಕುಮಾರ್ ಮೇಲ್ನೋಟಕ್ಕೆ ಮಾತ್ರ ತಿಪ್ಪೇ ಸರ್ ಒಂದು ಕೆಲಸವನ್ನು ಕೂಡ ಮಾಡಿದಾರೆ. ಅಂದ್ರೆ ನಾವೆಲ್ಲ ನಾಯಕರು ಚೆನ್ನಾಗೇ ಇದ್ದೇವೆ, ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿದ್ದೀವಿ ಅಂತ ಹೇಳಿ ಕಾರ್ಯಕರ್ತರ ಮುಂದೆ ಮತ್ತೆ ಮಾಧ್ಯಮಗಳಲ್ಲಿ ತೋರಿಸೋ ಒಂದು ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಇವರಿಬ್ಬರ ಒಂದು ಕೋಲ್ಡ್ ವಾರ್ ಇನ್ನೂ ಕೂಡ ಮುಂದುವರೆದಿದೆ, ಒಂದು ಏನು ಸಿಎಂ ಕುರ್ಚಿ ಫೈಟ್ ಗಾಗಿ ಇನ್ನು ಮುಂದುವರಿದೆ ಅನ್ನುವಂಥದ್ದು ಈ ಒಂದು ವಿಡಿಯೋನೇ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ಸಂತೋಷ್. ನೋಡಿ, ಒಂದು ಕಡೆ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಏನೆಲ್ಲ ವಾರ್ಗಳು ನಡೀತಾ ಇದೆ ಅಂತೇಳಿ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಒಂದು ಕಡೆ ಭಾರತ್ ಜೋಡೋ ಅಂಥೇಳಿ ಕಾಂಗ್ರೆಸ್ ಮಾಡ್ತಾ ಇದೆ, ಇದಕ್ಕೆ ಯಾರೂ ಆಹ್ವಾನವನ್ನು ಕೊಡಬೇಕಾಗಿ ಇಲ್ಲ, ಯಾಕಂದರೆ ಹಿರಿಯ ನಾಯಕರಿದ್ದೀರಿ ಸಿದ್ದರಾಮಯ್ಯನವರು, ಒಂದು ಕಡೆ ವಿರೋಧ ಪಕ್ಷದ ನಾಯಕರು ಕೂಡ ಇದ್ದೀರಿ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಿದ್ದೀರಿ. ಹಾಗಾಗಿ ಯಾರಿಗೆ ಯಾರು ಆಹ್ವಾನ ಕೊಡಬೇಕು ಅಂತಿಲ್ಲ, ಗೊತ್ತಾದ ತಕ್ಷಣ ಅದು ನನ್ನ ಕಾರ್ಯಕ್ರಮ, ಇದು ನನ್ನ ಕಾಂಗ್ರೆಸ್ನ ಕಾರ್ಯಕ್ರಮ ಅಂಥೇಳಿ ಬರಬಹುದಾಗಿತ್ತು. ಆದರೆ ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲಾದರೂ ಯಶಸ್ಸು ಸಾಧಿಸ್ಬಿಟ್ರೆ ಆಮೇಲೆ ನನಗೆಲ್ಲಾದರೂ ಅಧಿಕಾರ ಸಿಗದೆ ಇದ್ರೆ ಇಂಥದ್ದೇನಾದರೂ ಆಗಬಹುದಾ ಅಂತೇಳಿ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರು ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಹೇಳ್ತಾರೆ, BJP ಅವರಿಗೆ ಭಯ, ನಾನಿದ್ದೀನಿ ಅನ್ನುವಂಥ ಭಯ, ಮುಂದೆ ನಮ್ಮ ಸರ್ಕಾರ ಬರುತ್ತೆ ಅಂತ ಭಯ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಭಯ ಅಂತ ಹೇಳಿ ಆ ಮಾತನ್ನು ಮರೆಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಮಾಡ್ತಾ ಇದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂಥೇಳಿ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ನನ್ನ ಯಾರು ಕರೆದಿಲ್ಲ ಅಂತ ಹೇಳಿದ್ದಾರೆ, ಜೊತೆನಲ್ಲಿ ಹಿರಿಯ ನಾಯಕರು ಯಾರು ಕೂಡ ಭಾಗಿ ಆಗ್ತಿಲ್ಲ. ನನ್ನ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಸಿದ್ದರಾಮಯ್ಯ ನನ್ನ ಯಾರು ಕರೆದಿಲ್ಲ ಅಂತ ಹೇಳಿದ್ದಾರೆ, ಜೊತೆನಲ್ಲಿ ಹಿರಿಯ ನಾಯಕರು ಯಾರು ಕೂಡ ಭಾಗಿ ಆಗ್ತಿಲ್ಲ. ನನ್ನ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಸಿದ್ದರಾಮಯ್ಯ ನನ್ನ ಯಾರು ಕರೆದಿಲ್ಲ ಅಂತ ಹೇಳಿದ್ದಾರೆ, ಜೊತೆನಲ್ಲಿ ಹಿರಿಯ ನಾಯಕರು ಯಾರು ಕೂಡ ಭಾಗಿ ಆಗ್ತಿಲ್ಲ. ನನ್ನ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ
ಎಲ್ಲಾ ಕಡೆನೂ ಕೂರು ಹೋಗ್ತಾರೆ ಸಂಘಟನೆ ಮಾಡಿ ನಾನೇ ಕಾಂಗ್ರೆಸ್ ಅಲ್ಲ ಅವರಿಗೆ ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಟ್ಟಿದ್ದೀನಿ ಈ ಸರ್ಕಾರದ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಜನರಿಗೆ ಆಗ್ತಾ ಇರುವಂತ ಅನ್ಯಾಯ ಇವನೆತ್ತೆತ್ತ ಧ್ವನಿ ಎತ್ತುವಂತ ಕೆಲಸ ಅವರಿಗೆ ಸೋನಿಯಾ ಗಾಂಧಿ ನನಗೆ ಪಕ್ಷ ಸಂಘಟನೆ ಮಾಡುವಂತೇಳಿ ನಾನು ಇವರಿಗೆಲ್ಲ ಎಂಎಲ್ಎಗಳಿಲ್ಲ ಇವರೆಲ್ಲ ಕಾರ್ಯಕರ್ತರೆಲ್ಲ ಕಟ್ಟುಗಳು ಇವರಿಗೆ ವಾಪಸ್ ಅಸೆಂಬ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ಇವರಿಗೆ ನಾವು ಜವಾಬ್ದಾರಿಯನ್ನು ಸರ್ ಹಾಗಾದ್ರೆ ನಿಮ್ಮ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀರಾ ಅಥವಾ ಬೇರೆ ಪಕ್ಷದಿಂದ ಯಾರು ಬರ್ತಾರಾ ಗುಬ್ಬಿ ಕ್ಷೇತ್ರಕ್ಕೆ ಬೇಲೆ ತುಂಬಾ ಗೊಂದಲ ಇದೆ ಸರ್ ಇಲ್ಲ ನಾನು ಯಾರು ಕರ್ದಿಲ್ಲ ಅಂತ ಹೇಳಿದರೆ ಜೊತೆನಲ್ಲಿ ಹಿರಿಯ ನಾಯಕರು ಯಾರು ಕೂಡ ಭಾಗಿ ಆಗ್ತಿಲ್ಲ